ಚುನಾವಣೆಗೆ ಅಖಾಡ ಸಿದ್ಧವಾಗುತ್ತಿದ್ದಂತೆ ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅರುಣ್ ಕುಮಾರ್ ಪುತಿಲಾ ವಿರುದ್ಧ ಒಂದೊಂದೇ ಆರೋಪಗಳು ಕೇಳಿ ಬರಲಾರಂಭಿಸಿದೆ. ಪುತ್ತೂರು ನರಿಮೊಗರಿನ ಮೃತ್ಯುಂಜೇಶ್ವರ ದೇವಸ್ಥಾನದ ಅರ್ಚಕರ ಮೇಲಿನ ದೌರ್ಜನ್ಯದ ಬಳಿಕ ಇದೀಗ ಮತ್ತೊಬ್ಬರು ಪುತ್ತಿಲನ ದೌರ್ಜನ್ಯದ ಬಗ್ಗೆ ಮಾಧ್ಯಮದ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಮುಂಡೂರು ನಿವಾಸಿ ರವೀಂದ್ರ ಎಂ ಅರುಣ್ ಪುತ್ತಿಲರಿಂದ ತಮಗಾದ ಅನ್ಯಾಯದ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿ, ಅರುಣ್ ಪುತ್ತಿಲ ನನ್ನ ವರ್ಗ ಜಾಗಕ್ಕೆ ತನ್ನ ಗೂಂಡಪಡೆ ಜೊತೆಗೆ ಬಂದು ಅಕ್ರಮ ಎಸಗಿದ್ದು, ಇದನ್ನು ತಡೆಯಲು ಹೋದ ನನ್ನ ಮೇಲೆ ಹಲ್ಲೆ ಮತ್ತು ನನ್ನ ಇಬ್ಬರು ಹೆಣ್ಮಕ್ಕಳ ಮೇಲೆ ಜೆಸಿಬಿ ಹತ್ತಿಸಿ ಕೊಲೆ ಯತ್ನ ಮಾಡಿರ್ತಾರೆ. ನನ್ನ ಮೇಲೆ ಕಲ್ಲಿನ ಮೂಲಕ ಹಲ್ಲೆ ನಡೆಸಿ ನಾನು ಆಸ್ಪತ್ರೆ ಸೇರುವಂತೆಯೂ ಮಾಡಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಮುಂಡೂರಿನ ಉದಯಗಿರಿ ವಿಷ್ಣುಮೂರ್ತಿ ದೈವದ ಒತ್ತೆ ಕೋಲ ನಡೆಯುವ ಸ್ಥಳದ ಪಕ್ಕದಲ್ಲೇ ನಮ್ಮ ಪಟ್ಟ ಜಮೀನಿದ್ದು, ಬಹುಕಾಲದಿಂದಲೇ ನಮ್ಮ ಮನೆಯವರೇ ಶ್ರೀ ದೈವದ ಸೇವೆಗಳನ್ನು ನಡೆಸ್ತಿದ್ರು. ಆದರೆ ಇತ್ತೀಚೆಗೆ ಹೊಸ ಸಮಿತಿ ರಚನೆಯಾಗಿ ಊರಿನ ಕೆಲವು ವ್ಯಕ್ತಿಗಳು ನಮ್ಮ ಜಮೀನನ್ನು ಅತಿಕ್ರಮ ಪ್ರವೇಶ ಮಾಡಿದಾಗ ನಾನು ಮಾನ್ಯ ನ್ಯಾಯಾಲಯದಿಂದ ಇಂಜೆಕ್ಷನ್ ಆದೇಶ ಪಡೆದಿದ್ದೇನೆ. ಆದಾಗ್ಯೂ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಅಕ್ರಮವಾಗಿ ನಮ್ಮ ಜಮೀನಿಗೆ ಪ್ರವೇಶ ಮಾಡಿ ದೌರ್ಜನ್ಯ ನಡೆಸಿದ್ದಾರೆ. ಈ ಕುರಿತು ಸಂಪ್ಯ ಪೊಲೀಸ್ ಠಾಣೆಗೆ 5 ಬಾರಿ ದೂರು ನೀಡಿದ್ರು. ತನ್ನ ಪ್ರಭಾವ ಬಳಸಿ ನೀಡಿದ ದೂರಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಘಟನೆಯ ಕುರಿತ ಎಲ್ಲಾ ಸಿಸಿ ಕ್ಯಾಮೆರಾ ಫುಟೇಜ್ಗಳು ನನ್ನ ಬಳಿ ಇದ್ರೂ ಅರುಣ್ ಪುತ್ತಿಲ ಅವರ ಗೂಂಡಾಪಡೆ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅರುಣ್ ಪುತ್ತಿಲರಿಂದ ಈಗಲೂ ನಮಗೆ ಜೀವ ಭಯವಿದ್ದು, ಈ ವ್ಯಕ್ತಿ ಚುನಾವಣೆಯಲ್ಲಿ ಒಂದು ವೇಳೆ ಗೆದ್ದಲ್ಲಿ ನಮ್ಮಂಥವರ ಜೀವಕ್ಕೆ ಅಪಾಯವಿದೆ. ಘಟನೆಗೆ ಸಂಬಂಧಿಸಿದಂತೆ ನಾನು ಬಿಲ್ಲವ ಸಂಘಕ್ಕೂ ಮನವಿ ಮಾಡಿ ನನಗೆ ನ್ಯಾಯ ಕೊಡುವಂತೆ ಆಗ್ರಹಿಸಿದ್ರು, ಯಾರೂ ನನ್ನ ಸಹಾಯಕ್ಕೆ ಬಂದಿಲ್ಲ ಎಂದು ಆರೋಪಿಸಿದ್ದಾರೆ. 7ನೇ ತಾರೀಕು ರಾತ್ರಿ ಬಂದು ನಾವು ಸಾಧಾರಣ 8 ಗಂಟೆಗೆ ನಾವು ಮಲಗ್ತೇವೆ. ನಾವು ಅಂದರೆ ಹಾಗಲ್ಲೊತ್ತು ಕೆಲ ಕೃಷಿ ಮಾಡಿ ಕೃಷಿ ಕೆಲಸ ಮಾಡಿ 8 ಗಂಟೆಗೆ ನಾವು ಮಲಗಿಬಿಡ್ತೇವೆ. ನಾವು ಮತ್ತೆ ಅವರ ಆಚೆ ಹೋಗೋದಿಲ್ಲ. ಹಾಗೆ 27ನೇ ತಾರೀಕು ರಾತ್ರಿ 11:30 ಆಗುವಾಗ ನಮಗೆ ಸೌಂಡ್ ಕೇಳಿತು, ನಾಯಿ ಬೊಗಳುವುದು ಕೇಳ್ತೇವೆ. ನಾಯಿ ಬೊಗಳುವುದು ಕೇಳಿ ನಾವು ಹೊರಗಡೆ ಬರುವಾಗ ಇವರು ಎಲ್ಲ ಕಂಬವನ್ನು ತೆಗೆದು ಬಿಸಾಡಿ JCB ಹತ್ತಿಸ್ತಾ ಇದ್ದರು. ಅಷ್ಟೊತ್ತು ಇದೆಲ್ಲ ಅರ್ಧ CCTV ರೆಕಾರ್ಡ್, ಕಂಬ ಬಿಸಾಡೋದು ಅದು ಬಿಸಾಡೋದು ಎಲ್ಲ CCTV ರೆಕಾರ್ಡ್ ಆಗಿದೆ. ನಂತರ ಅವರು JCB ಅಥವಾ ಈ CCTV ಕಟ್ ಮಾಡಿದ್ದಾರೆ, ವೈರನ್ನು ಕಟ್ ಮಾಡಿದ್ದಾರೆ, ನಂದು ಇಬ್ಬರು ಮನೆಗೆ ಬರೋ ಇಂಟರ್ನೆಟ್ ಕಟ್ ಮಾಡಿದ್ದಾರೆ, ಪವರ್ ಕಟ್ ಮಾಡಿದ್ದಾರೆ, ಎಲ್ಲ ಕಟ್ ಮಾಡಿ ಒಂದು 15 ಜನ ಅವರೆಲ್ಲ ಕುಡಿಸಿ ಮದುವೆ ಮಾಡಿ ಇವನ ಗುಂಡಗಿರಿಯಲ್ಲಿ ಮಾಡಿ JCB ಹತ್ತಿಸಿದರು. ಅದನ್ನು ತಡೆಯಲಿಕ್ಕೆ ಬಂದಂಥ ಮಕ್ಕಳ ಮೇಲೆ ಕೂಡ ಇವನು ಯಾರು ಭಾಸ್ಕರಾಚಾರಿ, ಅರುಣ ಪುತ್ತಿಲ, ಇಂದಾರ್, ಇವ ಶ್ರೀಕಾಂತ ಇವರೆಲ್ಲ ಬಂದು JCB ಮೇಲೆ ಹತ್ತಿಸಿಕೊಂಡು ಅವರನ್ನು ಅಡಿಗೆ ಹಾಕಿಕೊಂಡು ಹೋದವನು. ನಂತರ ಅಲ್ಲಿ ಬಂದು ನಾವು ಅವರು ಒಂದೊಂಟಿಗೆ ಫೋನ್ ಮಾಡಿದೆವು. SI ಬಂದರು, ಉದಯ ರವಿ ಬಂದರು. ನಂತರ ಅಷ್ಟು ಬರುವಷ್ಟಿಗೆ ಅವನು JCB ಲೋಡ್ ಮಾಡಿ ಅವನು ಹೊರಟು ಹೋದ ಅಲ್ಲಿಂದ, ಯಾರು ಶ್ರೀಕಾಂತಾಚಾರ್ಯ. ನಂತರ ಅವರನ್ನು ಜೋರು ಮಾಡಿ ಅವರನ್ನು ಅಲ್ಲಿಯೇ ನಿಂತರು, ಅಲ್ಲಿ ಏನಿದ್ದರು. ನಂತರ ನಮಗೆ ಪೆಟ್ಟಾಯ್ತು, ಅವರು ಕಲ್ಲೆಲ್ಲ ಬಿಸಾಡಿದರು ನನಗೆ, ಇವರೆಲ್ಲ ಕಲ್ಲೆಲ್ಲ ಬಿಸಾಡಿದ್ದಾರೆ. ನಾವು ಕಲ್ಲು ಬಿಸಾಡಿದ ನಂತರ ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ 107, 407, 1 144, 148, 120, 504, 506, 447, 307, 149 ಇಷ್ಟೆಲ್ಲ ಕೇಸ್ ಹಾಕಿದ್ದೇವೆ ನಾವು ಅವರಿಗೆ. ಯಾರು ಅರುಣ ಪುತ್ತಿಲ, ಯಾಕಂತ ಹೇಳಿದರೆ ಅವರು ನಮ್ಮನ್ನು ಕೊಲ್ಲಿಕ್ಕೆ ಬಂದಿದ್ದಾರೆ, ಕುತ್ತಿಗೆ ಹಿಡಿದಿದ್ದಾರೆ, ಕೊಲ್ಲಿಕ್ಕೆ ಬಂದಿದ್ದಾರೆ. ಇದಕ್ಕೆ ಬೇಕಾಗಿ ನಾವು ಅವರದ್ದು ಇಷ್ಟೆಲ್ಲ ಕೇಸ್ ಹಾಕಿದ್ದೆ. ಕೇಸ್ ಹಾಕಿದ್ರು ಅವರನ್ನು ಈ ಪೊಲೀಸ್ ಇಲಾಖೆ ಏನೂ ಮಾಡೋದಿಲ್ಲ. ಅವರು ಅವರಷ್ಟಕ್ಕೆ ಈಗ ತಿರುಗ್ತಾ ಇದ್ದಾರೆ. ನಮಗೆ ಜೀವ ಭಯ ಇದೆ ಅವರಿಂದ. ಆದರೂ ಕೂಡ ಪೊಲೀಸ್ನವರು ಏನು ಅದಕ್ಕೆ ಮಾಡೋದಿಲ್ಲ. ಈಗ 9ನೇ ತಾರೀಕಿಗೆ ಇದಕ್ಕಾಗಿ ಯಾರು ಅವರು ನೆಕ್ಸ್ಟ್ 9ನೇ ತಾರೀಕಿಗೆ ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ ಅವರು ಮಂಗಳೂರಲ್ಲಿ. ಅದಕ್ಕೆ ಮುಂದೆ ಏನಾಗಬೇಕಂತ ನಾವು ನೋಡಬೇಕಷ್ಟೇ. ಹಾಗಿರುವಾಗ ಇಷ್ಟೆಲ್ಲ ಮಾಡಿದಂಥ ಅರುಣ ಪುತ್ತಿಲರವರು ಇನ್ನೂ ಅವರಿಂದ ನಮಗೆ ಭಯದ ವಾತಾವರಣವೇ ಇದೆ. ಹಾಗಿರುವಾಗ ಅವರು ಎಲ್ಲಿಯಾದರೂ ಇನ್ನೂ ಪಕ್ಷ ಗೆದ್ದು ಬಂದರೆ ಇನ್ನು ನಮಗೆ ಉಳಿಗಾಲ ಇಲ್ಲ. ಇವರು ಬಂದರೆ ಅದಕ್ಕೆ ಬೇಕಾಗಿ ನಾನು ಈ ಮಾಧ್ಯಮದಲ್ಲಿ ಅಂದರೆ ಇನ್ನೊಂದು ಮಾಧ್ಯಮದಲ್ಲಿ ಬಂತು ಏನಂತ ಇದೆ. ಅವರು ರವೀಂದ್ರ ಪೂಜೆ ಅವರು ಮಾಡಿದೆಲ್ಲ ಸುಳ್ಳು ಆರೋಪ. ಅವರೆಲ್ಲ ಹಿಂದಿನ ಕೇಸು, ಹಳೆಯ ಕೇಸು, ಅದನ್ನೀಗ ಕೆಣಕುತ್ತಿದ್ದಾರೆ. ಆ ಅರುಣಪುತ್ರ ಅಂಥವರಲ್ಲ, ಅರುಣಪುತ್ರ ಎಂಥವರಂತೇಳಿ ನಾವು ಆ ಪರಿಸರದವರಾಗಿ ನಮಗೆ ಗೊತ್ತುಂಟು ಎಂಥವರಂತೇಳಿ. ನಮಗೆ ಇದು ಅವರ ಮೇಲೆ ಕೋಪ ಬಂದದ್ದು ಯಾಕಂದರೆ ನನ್ನ ಜಾಗವನ್ನು ಅವರು ಕಬಲಿಸಿ ಮಕ್ಕಳನ್ನು ಅಡಿಕೆ ಹಾಕುವ ನಂತರ ನನಗೆ ಅವರ ಮೇಲೆ ಕೋಪ ಬಂದದ್ದು. ಇಷ್ಟು ಇಲ್ಲಂತಾದರೆ ಅವರ ಹತ್ರ ನನಗೆ ಯಾವುದೇ ಇದಿರಲಿಲ್ಲ. ಆನಂತರ ಈಗ ಅವರು ಕಾನೂನು ಪ್ರಕಾರ ಕಾನೂನಲ್ಲಿ ಹೋರಾಟ ಮಾಡ್ತಾ ಇದ್ದೇನೆ ಅವರ ಹತ್ರ. ಈ ಮಾಧ್ಯಮದಲ್ಲಿ ಒಂದು ಸುಳ್ಳು ಅಂತ ಹೇಳಿದ ಕಾರಣ ನಾನು ಇಲ್ಲಿಗೆ ಈಗ ಪ್ರೆಸ್ಸಿಗೆ ಅವರನ್ನು ಬಂದದ್ದು.